ಸರ್ ನಮಸ್ಕಾರ, ಎಲ್ರಿಗೂ ಗುಡ್ ಮಾರ್ನಿಂಗ್ ಸರ್. ಇದೊಂದು ಮೆಟ್ಲಿಂಗ್ ರಸ್ತೆ. ಮೆಟ್ಲಿಂಗ್ ರಸ್ತೆ ಅನ್ನೋದಕ್ಕಿಂತ ಕಾವೇರಿ ನೀರಾವರಿ ನಿಗಮದ ಸಂಬಂಧಪಟ್ಟಂಥ ಕಾಲುವೆ ಏರಿ. ಇಲ್ಲೇ ನೋಡಿ, ವಾಟ್ರ್ ಹೋಗ್ತಾ ಇದೆ. ಇದು ಕಬಿನಿ ವಾಟ್ರ್. ಇದು 6 ತಿಂಗಳು ನೀರಾವರಿ ಆಗಂಥದ್ದು. ಈಗ ಅಲ್ಲಿ ಪ್ರೆಸೆಂಟು ನೀರಾವರಿ ಆಗ್ತಾಯಿದೆ. ಈ ನಾನು ಹೇಳ್ತಕ್ಕಂಥ ಆಸ್ತಿನೂ ಈ ಒಂದು ಕಬಿನಿ ವಾಟ್ರ್ಗೆ ಸಂಬಂಧಪಟ್ಟಂಥ ಒಂದು ಆಸ್ತಿ. ಆದರೆ ಬರೀ 1/2 ಎಕರೆ ಮಾತ್ರ ಇದೆ. ಈ ಒಂದು ರಸ್ತೆ 1980 ರ ಹಿಂದಕ್ಕೇ ಅಕ್ವೈರ್ ಆಗಿರೋವಂಥದ್ದು. ಇದು ಕಾವೇರಿ ನೀರಾವರಿ ನಿಗಮಕ್ಕೆ ಭೂ ಸ್ವಾಧೀನ ಆಗಿರ್ತಕ್ಕಂಥದ್ದು 1980ರಿಂದ ಹಿಂದಕ್ಕೇ. ಸೊ ಹಾಗಾಗಿ ಈ ಜಮೀನುಗಳು ಏನೋಗಿದ್ದಾವೆ, ಈ ಒಂದು ಭಾಗದ ರೈತರ ಆಸ್ತಿಗಳು ಏನೋಗಿದ್ದಾವೆ, ಅದಕ್ಕೆ ಸರ್ಕಾರದಿಂದ ಹಣ ತಗೊಂಡಿದ್ದಾರೆ. ಸೊ ಹಾಗಾಗಿ ಈ ಒಂದು ರಸ್ತೆ ಆಗಲಿ ಇನ್ನೊಂದಾಗಲಿ ಏನೂ ಪ್ರಾಬ್ಲಮ್ ಇಲ್ಲ. ಆಯಿತಾ? ಇನ್ನೊಂದೇನೆಂದರೆ, ಈಗ ನೋಡಿ, ಹೀಗೆ ಹೋದರೆ ಒಂದು ಹಳ್ಳಿ ಸಿಗುತ್ತೆ. ಈ ಲ್ಯಾಂಡಿಂದ ಹಳ್ಳಿಗೆ 1/2 ಕಿಲೋಮೀಟ್ರಷ್ಟು ಹಂತರದಲ್ಲಿ ಒಂದು ಹಳ್ಳಿ ಇದೆ. ಇದೇನು ಇಂಟೀರಿಯರ್ ಏನಲ್ಲ, ಇಲ್ಲಿ ಆಲ್ಮೋಸ್ಟು 99% ಎಲ್ಲ ಕ್ರಾಪ್ ಇಟ್ಟಿರೋಂಥವ್ರೇ. ಈ ನಾನು ಹೇಳ್ತಾ ಇರ್ತಕ್ಕಂಥದ್ದು ಈ ಒಂದು ರಸ್ತೆಗೆ ಅಟ್ಯಾಚ್ ಆದಂಗೆ ಇರತಕ್ಕಂಥ ಈ ಒಂದು ಆಸ್ತಿ. ಇದು ಒಟ್ಟು ಎರಡೂವರೆ ಎಕರೆ ಇದೆ. 2.5 ಎಕರೆನಲ್ಲಿ ಇದು ಇಬ್ಬರು ಅಣ್ಣ ತಂದಿರ ಭಾಗ. ಅಲ್ಲಿ ಇವರು ಚಿಕ್ಕಪ್ಪನ ಭಾಗ 20 ಕುಂಟೆ ಒಬ್ರಿಗೆ ಆಗಿದೆ. ಈಗ ಒಂದು 4-5 ವರ್ಷಗಳ ಹಿಂದೆ ಒಬ್ರಿಗೆ ಆಗಿದೆ ಆ ಕಡೆಗೆ. ಇನ್ನು ಈ ಕಡೆಗೆ ನೋಡಿ, ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ 1, 2, 3, 4, 5 ಪಾತಿ. ಅದಾದಮೇಲೆ ಈ ಕಡೆಗೂ ಇದೆ, ಹಾಗೆ ಇದೆ, ಉದ್ದಕ್ಕೂ ಇದೆ ಇದು. ಆಯಿತಾ? ಇದು ಇವ್ರ ಅಣ್ಣ ತಂದಿರು ಇಬ್ಬರು. ಇವ್ರಿಗೆ ಅಂದರೆ ಇವ್ರ ಅಪ್ಪನಿಗೆ ಮಕ್ಕಳು ಇಬ್ಬರು. ಆ ಇಬ್ಬರ ಹೆಸರಿನಲ್ಲೂ ಆಸ್ತಿ ಇದೆ ಇದು. ಸೊ ಈಗ ಈ ಒಂದು ಆಸ್ತಿನಲ್ಲಿ 20 ಕುಂಟೆ ಮಾತ್ರ ವ್ಯಾಪಾರಕ್ಕೆ ಇಟ್ಟಿದ್ದಾರೆ. ಯಾರಿಗೆ ಇಂಟ್ರೆಸ್ಟ್ ಆಗಿದ್ದರೂ ಕೂಡ ಈ ಒಂದು ಆಸ್ತಿನ ಅಗ್ರಿಮೆಂಟ್ ಮಾಡ್ಕೋಬೇಕು. ಅಗ್ರಿಮೆಂಟ್ ಮಾಡಿಕೊಂಡು ಒಂದು ಹದ್ಬಸ್ತಿ ಎಲ್ಲ ಆದಮೇಲೆ, ಸರ್ವೆ ಸ್ಕೆಚ್ ಎಲ್ಲ ಆದಮೇಲೇ ರಿಜಿಸ್ಟ್ರೇಷನ್ಗೆ ಹೋಗೋಂಥದ್ದು. ಮಣ್ಣು ಮಾತ್ರ ಫಸ್ಟ್ ಕ್ಲಾಸ್ ಮಣ್ಣು, ರೆಡ್ ಸಾಯ್ಲು. ಇನ್ನೊಂದು ಏನಂದರೆ, ಕಬಿನಿ ವಾಟ್ರು ಇಲ್ಲಿಗೆ ಆಗುತ್ತೆ ಅನ್ನೋದು ಒಂದು ಬಿಟ್ಟರೆ, ಇದು ವಸ್ತಿ ಆಗಲ್ಲ, ಸೇವ ಆಗಲ್ಲ, ಹಳ್ಳ ಅಲ್ಲ ಇದು. ಈ ಜಮೀನಿಗೆ ನೀವು ಬೇರೆ ರೀತಿ ಎನಿ ಕ್ರಾಪ್ನ ಇಡ್ಬೋದು. ಈ ತೋಟಗಾರಿಕೆ ಕ್ರಾಪ್ಗಳು ಅಂತ ಏನಿದಾವೋ ಅವೆಲ್ಲವನ್ನು ಕೂಡ ಹಾಕ್ಬೋದು. ಜೊತೆಗೆ ಒಂದು ಅಳತೆ ಆಗಿದೆ, ಒಂದು ಸಣ್ಣ ಬಜೆಟ್ನವ್ರಿಗೆ ಒಂದು ಅಳತೆ ಆಗಿದೆ. ಫಾರ್ಮೋಸ್ ಮಾಡಿಕೊಂಡು ಇಲ್ಲೇ ಇರಬಹುದು, ಯಾಕಂದರೆ ಅಕ್ಕಪಕ್ಕ ಎಲ್ಲರೂ ಕ್ರಾಪ್ ಇಟ್ಟಿರ್ತಕ್ಕಂಥದ್ದು. ಹಾಗಾಗಿ ಇಲ್ಲೇ ಇರ್ಬೋದು, ಏನು ತೊಂದರೆ ಇಲ್ಲ. ಈ ಲ್ಯಾಂಡ್ ನರಸೀಪುರದಿಂದ ಈ ಸ್ಪಾಟ್ಗೆ ಒಂದು 7-8 ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ನಾನು. ಅಷ್ಟೇ, 7-8 ಕಿಲೋಮೀಟ್ರ್ ಅಂತರ ಆಗುತ್ತೆ. ಬಟ್ ಈ ಒಂದು ಕಾಲುವೆ ಏರಿ ಸ್ವಲ್ಪ ಹೈಟಲ್ಲಿದೆ. ಈ ಒಂದು ಲ್ಯಾಂಡು ಸ್ವಲ್ಪ ಹಳ್ಳ ಥರ ಇದೆ, ಅಂದರೆ ಜಾಸ್ತಿ ಹಳ್ಳ ಅಲ್ಲ, ಸ್ವಲ್ಪ. ಈಗ ನೀವು ಈ ಒಂದು ರೋಡಿಂದನೇ ಇಲ್ಲೇ ಸ್ವಲ್ಪ ಸ್ಲೋಪ್ ಮಾಡ್ಕೋಬೇಕಷ್ಟೆ. ಇದೇನು ಇಳಿಯಲ್ಲ, ರೆಡ್ ಸಾಯಿಲು, ಫಸ್ಟ್ ಕ್ಲಾಸ್ ಮಣ್ಣು ಮಾತ್ರ, ಒಳ್ಳೆ ಮಣ್ಣು, ಅದರಲ್ಲಿ ಎರಡು ಮಾತಿಲ್ಲ. ಜಾಗ ಅಂತೂ ಫಸ್ಟ್ ಕ್ಲಾಸ್ ಆಗಿದೆ. ಇದೇ ಕಾಲುವೆ ಏರಿ. ಇನ್ನು ಈ ಒಂದು ಊರಿನ ಆಸ್ತಿಗಳಿಗೆ ಹೋಗ್ತಕ್ಕಂಥದ್ದು, ಅದ್ರ ಜೊತೆಗೆ ಇನ್ನು ಅಕ್ಕಪಕ್ಕದ ಹಳ್ಳಿಗಳಿಗೂ ಹೋಗುತ್ತೆ. ನೋಡಿ, ಈ ಹುಲ್ಲಿದೆಯಲ್ಲ,
ಇಂದ ಆ ಕಡೆಗೆ, ಅಲ್ಲಿಂದ ಈ ಕಡೆ ಲಾಸ್ಟ್ ತನಕ ಇದು ಈಸ್ಟ್ ವೆಸ್ಟು ಉದ್ದ ಜಾಸ್ತಿ ಇದು ಆಸ್ತಿ ಒಟ್ಟು. ಸೊ ಈ ಥರ ಇದೆ ನೋಡಿ, ಎಷ್ಟು ಹಸಿರಾಗಿ ಫಸ್ಟ್ ಕ್ಲಾಸ್ ಆಗಿದೆ. ಈಗ ನಾನಾಗಲೇ ಹೇಳ್ದಂಗೆ 20 ಕುಂಟೆ ಮಾತು ವ್ಯಾಪಾರಕ್ಕೆ ಇರೋಂಥದ್ದು. ವ್ಯಾಪಾರ ಆಯಿತು ಅಂತಂದರೆ ಅಗ್ರಿಮೆಂಟ್ಗೆ ಹೋಗಬೇಕು. ಅದರಲ್ಲಿ ಈಗ ಹಿರಿಯವ್ರ ಭಾಗ ವ್ಯಾಪಾರಕ್ಕೆ ಇರೋಂಥದ್ದು. ಹಿರಿಯವ್ರಿಗೆ ಒಬ್ಬ ಮಗ, ಇಬ್ಬರು ಮಕ್ಕಳು, ಇನ್ನೊಬ್ಬರಿಗೆ ಒಬ್ಬ ಮಗ ಮಾತ್ರ. ಅವರೆಲ್ಲರೂ ಬಂದರೆ ಬೆಟ್ಟ ಹಾಕ್ಕೊಡ್ತಾರೆ, ಏನೂ ಪ್ರಾಬ್ಲಮ್ ಇಲ್ಲ. ಈ ಕಾಲುವೆ ಏನು ಹೋಗಿದೆ ನೋಡಿ, ಇದೇ ಕಾಲುವೆ, ಇದೇ ರಸ್ತೆ, ಇದೇ ಲ್ಯಾಂಡು, ಫಸ್ಟ್ ಕ್ಲಾಸ್ ಆಗಿದೆ. ಒಂದು ಒಳ್ಳೆ ಇನ್ವೆಸ್ಟ್ಮೆಂಟ್ ಲ್ಯಾಂಡ್ ಅಂತ ಹೇಳ್ಬೋದು. ಓಕೆ, ಥ್ಯಾಂಕ್ ಯು ಸರ್.